ಅಪ್ಪ ಅಮ್ಮನ ಸಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಶೋಕಿಗಂತ ನಾಯಿ ಸಾಕೋ ಕಾಲ ಇದು. ಲಕ್ಷ ಲಕ್ಷ ಕೊಟ್ಟು ನಾಯಿ ಸಾಕ್ತಾ ಇದ್ರು, ಆದ್ರೀಗ ಕೋಟಿಗಟ್ಟಲೆ ಹಣ ಕೊಟ್ಟು ನಾಯಿ ಸಾಕೋ ಕಾಲ ಬಂದ್ಬಿಟ್ಟಿದೆ. ಮನುಷ್ಯನಿಗೂ ಇಷ್ಟು ಬೆಲೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ನಾಯಿ ಮಾತ್ರ ಭಾರಿ ದುಬಾರಿ. ಹಾಗಾದರೆ ಈ ನಾಯಿ ಯಾವುದು, ಎಲ್ಲಿದೆ, ಎಷ್ಟು ರೇಟು ಅಂತೀರಾ? ನೀವೇ ನೋಡಿ. ಈ ನಾಯಿ ಬೆಲೆ ಬರೋಬ್ಬರಿ ಕೋಟಿ ರೂಪಾಯಿ. ಗರ್ಭಧಾರಣೆ ಮಾಡಲು 45 ಲಕ್ಷ ವೆಚ್ಚ. ಹೇಗೆ ಪಿಳಿಪಿಳಿ ಕಣ್ಬಿಟ್ಟು ತಾಯಿಯ ಬಳಿ ಆಟವಾಡ್ತಾ ಇರೋ ಈ ನಾಯಿ ಮರಿಗಳನ್ನೊಮ್ಮೆ ನೋಡಿ. ಅರೆ, ಎಷ್ಟು ಮುದ್ದಾಗಿದೆ ಅಲ್ವಾ ಅನ್ನಿಸ್ಬೋದು, ಆದ್ರೆ ಇದರ ರೇಟ್ ಕೇಳಿದ್ರೆ ಸುಸ್ತಾಗೋಗ್ತೀರಾ. ಯಾಕಂದ್ರೆ ಪ್ರತಿ ನಾಯಿ ಮರಿಯ ಬೆಲೆ 50 ಲಕ್ಷ. ಹೌದು, ಮನುಷ್ಯರಿಗೆ ಇಷ್ಟು ಬೆಲೆ ಕಟ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ನಾಯಿ ಬೆಲೆ ಮಾತ್ರ ಬರೋಬ್ಬರಿ 1 ಕೋಟಿ ರೂಪಾಯಿ. ಭಾರತ ದೇಶದಲ್ಲೇ ಇಂತಹ ಬ್ರೀಡ್ ನಾಯಿ ಒಂದೇ ಇರೋದು. ಸೊ ಈ ನಾಯಿಗೆ ಕ್ರಾಸಿಂಗ್ ಮಾಡಿಸಲು ಗಂಡು ನಾಯಿ ಇಲ್ಲದ ಕಾರಣ 45 ಲಕ್ಷ ಕೊಟ್ಟು ಚೀನಾದಿಂದ ಸ್ಪರ್ಮ್ ತರಿಸಿ ಗರ್ಭಧಾರಣೆ ಮಾಡಿಸಿದ್ದಾರೆ. ಕೋಕಿಯನ್ನು ಈ ಹೆಣ್ಣು ನಾಯಿ 4 ಮರಿಗಳಿಗೆ ಜನ್ಮ ನೀಡಿದ್ದು 2 ಮರಿಗಳು ಮಾತ್ರ ಉಳಿದುಕೊಂಡಿವೆ. ಇನ್ನೆರಡು ಮರಿಗಳು ಸತ್ತ ಹಿನ್ನೆಲೆ ಇವರಿಗೆ 1 ಕೋಟಿ ನಷ್ಟವಾಗಿದೆ. ಹಾಗಾಗಿ ಈಗ ಇರೋ 2 ಮರಿಗಳಿಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಕ್ರಾಸ್ ಮಾಡಿಸೋದಕ್ಕೆ ಅದು 1 ಇಟ್ಟು 2 ಇಟ್ಟು ಬಂದು ಹೋಗ್ತಾ ಇತ್ತು, ಎಲ್ಲೂ ಮೇಲ್ಸ್ ಇರಲಿಲ್ಲ. ಅದಕ್ಕೆ ಈಗ ಏನು ಮಾಡೋದು, ಮೇಲ್ಸ್ ತರಿಸೋದು ಈಗ ಬ್ಯಾನ್ ಮಾಡಿದ್ದಾರೆ, ಅದಕ್ಕೆ ಮೇಲ್ಸ್ ತರ್ಸೋಕ್ಕಾಗಲಿಲ್ಲ. ಅದರಿಂದ ಏನು ಮಾಡಿದೆ, ಈಗ ಮರಿ ಮಾಡಿಸ್ಲೇಬೇಕು. ಅದರಿಂದ ಚೈನಲ್ಲಿ ಫ್ರೋಜನ್ ಸೆಮೆನ್ ಸಿಗುತ್ತೆ, ಅದನ್ನು ಬಂದು ಹೈ ಕ್ವಾಲಿಟಿದು 45 ಲ್ಯಾಕ್ಸ್ಗೆ ಇಂಪೋರ್ಟ್ ಮಾಡಿದೆ. ರಾಜರಾಜೇಶ್ವರಿ ನಗರದಲ್ಲಿರೋ ಈ ಕೊರಿಯನ್ ಮಸ್ಡೀಫ್ ಅನ್ನು ಸಾಕಿರುವ ಸತೀಶ್ ಅವರು ಭಾರಿ ಸಂತಸ ವ್ಯಕ್ತಪಡಿಸಿದ್ದು, ಈ ಮರಿಗಳನ್ನು ಸದ್ಯಕ್ಕೆ ಮಾರುವುದಿಲ್ಲ, ಯಾಕಂದ್ರೆ 2 ಮರಿಗಳು ಗಂಡು ಆಗಿರೋದ್ರಿಂದ ಹಾಗೆ ಉಳಿಸಿಕೊಳ್ಳುತ್ತೇವೆ, ಮುಂದಿನ ಬಾರಿ ಮರಿ ಹಾಕಿದಾಗ ಮಾರುತ್ತೇನೆ ಎಂದಿದ್ದಾರೆ. ಅದನ್ನ ಈಗ ಮಾರ್ಕೆಟ್ ಪ್ರೈಸ್ ಅಂದ್ರೆ, ಇವಾಗ ಒಬ್ರು ಡೆವಲಪರ್ಸ್ ಬಂದು 50 ಲ್ಯಾಕ್ಸಿಗೆ ಕೇಳಿದ್ರು ಒಂದು ಪಪ್ಪಿ, ಅಂದ್ರೆ ಇರೋದೇ 2 ಮೇಲ್ ಪಪ್ಪಿ, ಅದು 50 ಲ್ಯಾಕ್ಸಿಗೆ ಕೇಳಿದ್ರು. ಅಂದ್ರೆ ಇವಾಗ ಅಷ್ಟು ಖರ್ಚು ಮಾಡಿ ನಮಗೆ ಅದು ಕೊಟ್ಟರು ನಮಗೇನು ಯೂಸ್ ಇಲ್ಲ, ಅಂದ್ರೆ ನಮಗೆ ಅದು ಕಾಂಪಿಟೇಷನ್ ಆಗುತ್ತೆ. ಅದರಿಂದ 2 ನಾವೇ ಇಟ್ಕೊಳ್ತಾ ಇದೀವಿ. ಚುನಾವಣೆ ನಡೆದ ಬಳಿಕ ಕಿಚಡಿ ಸರ್ಕಾರದಲ್ಲಿ MLAಗಳನ್ನೇ ಕೊಂಡ್ಕೊಳ್ಬಹುದು, ಆದ್ರೆ ಈ ನಾಯಿಯನ್ನ ಕೊಂಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ನಾಯಿ ಬೆಲೆ ಕೇಳಿದ್ರೇನೆ ಶಾಕ್ ಆಗುತ್ತೆ. ಜೊತೆಗೆ ಇದನ್ನ ಸಾಕಲು ದಿನಕ್ಕೆ ಏನಿಲ್ಲ ಅಂದ್ರು 10-20 ಸಾವಿರ ಖರ್ಚು ಬೇರೆ ಬರುತ್ತೆ. ರಂಜಿತಾ, ಮೆಟ್ರೋ ಬ್ಯೂರೋ, ಪ್ರಜಾ ಟಿವಿ.